एवन न्यूज में आप सभी दर्शकों का स्वागत है। मैं आपके साथ इलियास बड़ेघर। एमएलए अतनाल के समर्थन में पंचमसाली समाज की प्रेस मीट। पिछले दिनों बीजेपी प्रवक्ता सुरेश बिरादार ने एमएलए अतनाल के खिलाफ एक प्रेस कॉन्फ्रेंस करके एमएलए अतनाल पर कई आरोप लगाए थे। अब एमएलए अतनाल के समर्थन में पंचमसाली समाज के कई नेताओं ने एक प्रेस कॉन्फ्रेंस करके अपनी बात रखी। पत्रिकागोष्ठी के माध्यम प्रिंट माध्यम ಆಗಿರಬಹುದು ದೃಶ್ಯ ಮಾಧ್ಯಮ ಹಾಗೂ ಅಕ್ಷರ ಮಾಧ್ಯಮದ ಎಲ್ಲ ಸಹೋದ್ಯೋಗಿ ಮಿತ್ರರಿಗೆ ಒಂದಿಷ್ಟು ಇವತ್ತಿನ ಪತ್ರಿಕಾಗೋಷ್ಠಿಯ ಮೂಲ ವಸ್ತು ವಿಷಯ 2A ಮೀಸಲಾತಿ ಹೋರಾಟ ಹಾಗೂ ಸಮಾಜದ ಓರ್ವ ವ್ಯಕ್ತಿ ಸಮಾಜಕ್ಕೆ ಕಳಂಕ ತರುವಂಥ ಒಂದು ಹೇಳಿಕೆಯ ನೀಡಿರುವ ಕುರಿತು ಖಂಡನ ಆಗಿರ್ತಕ್ಕಂಥ ಒಂದು ವಿಷಯವನ್ನು ತಮ್ಮ ಮುಂದೆ ಬಿತ್ತರಿಸಲಿಕ್ಕೆ ದಿನಾಂಕ 13/12/2023 ಬೆಳಗ್ಗೆ 10 ಗಂಟೆಗೆ ಬೆಳಗಾವಿಯ ಗಾಂಧಿ ಭವನದಿಂದ ವೀರಾಣಿ ಕಿತ್ತೂರು ಚೆನ್ನಮ್ಮ ವೃತ್ತದ ಅಲ್ಲಿ ಧರಣಿ ಸತ್ಯಾಗ್ರಹ, ತದನಂತರ ಸುವರ್ಣಸೌಧಕ್ಕೆ ಸಮಾಜದ ಎಲ್ಲ ಬಾಂಧವರಿಂದ ಒಂದು ಹಕ್ಕತ್ವ ಕಾರ್ಯಕ್ರಮ ದಿನಾಂಕ 13 ನಡೆಯಲಿದ್ದು, ಆ ಪ್ರಯುಕ್ತವಾಗಿ ಬಿಜಾಪುರ ಜಿಲ್ಲೆಯ ಸಮಸ್ತ ಪಂಚಮಸಾಲಿ ಮುಖಂಡರ ಸಮ್ಮುಖದಲ್ಲಿ ಒಂದು ವಿಷಯ ಏನಪ್ಪ ಅಂತಂದ್ರೆ, ಈಗಾಗಲೇ ನಮ್ಮ ಅನೇಕ ಜನರು ಪಂಚಮಸಾಲಿ ಸಮಾಜದ ಸುಮಾರು 11 ಶಾಸಕರು, ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಶ್ರೀ ಸಿದ್ದರಾಮಯ್ಯನವರನ್ನು ಕಂಡು ನಮ್ಮ ಸಮಾಜಕ್ಕೆ ಆಗಿರ್ತಕ್ಕಂಥ ಅನ್ಯಾಯವನ್ನು ಸರಿಪಡಿಸಲಿಕ್ಕೆ ಕೇಳಿಕೊಂಡಾಗ ಅವರಿಗೆ ನಮಗೆ ಸಕಾರಾತ್ಮಕವಾಗಿ ಉತ್ತರ ಅವರಿಂದ ಬಂದಿಲ್ಲ. ನಕಾರಾತ್ಮಕವಾದಂಥ ಉತ್ತರ ಸನ್ಮಾನ್ಯ ಶ್ರೀ ಮುಖ್ಯಮಂತ್ರಿಗಳು ನಮ್ಮೆಲ್ಲ 11 ಜನ ಶಾಸಕರಿಗೆ ಏನಪ್ಪಾ ಅಂತಂದರೆ, ಹಿರಿಯರು ಹೋಗಿದ್ದಾರೆ, ಸುಮಾರು ಅನುಭವಿತಿರ್ತ ಶಿವಾನಂದ ಪಾಟೀಲರು, ಲಕ್ಷ್ಮೀ ಹೆಬ್ಬಾಳ್ಕರ್ರು, ವಿಜಯಾನಂದ ಕಾಶ್ಯಪ್ಪನವರು, ವಿನಯ ಕುಲಕರ್ಣರು, 10 ಹಲವಾರು ಶಾಸಕರು ಹೋದಾಗ ಅವರಿಂದ ಪ್ರತಿಕ್ರಿಯೆ ಸರಿಯಾಗಿ ಬಂದಿರದೇ ಕಾರಣ ದಿನಾಂಕ 13 ಪರಮ ಪೂಜ್ಯ ಅಖಿಲ ಭಾರತ ಲಿಂಗಾಯತ ಪಂಚಮಸಾಲಿ ಪ್ರಥಮ ಪೀಠ ಶ್ರೀ ಕೂಡಲ ಸಂಗಮದ ಜಗದ್ಗುರುಗಳ ಸಮ್ಮುಖದಲ್ಲಿ ಬೆಳಗಾವಿಯಲ್ಲಿ ಮತ್ತೆ ಪುನಃ ಭಾಗ 2 6ನೇ ಹೋರಾಟವನ್ನು ನಾವು ಹೆಮ್ಮಿಕೊಂಡಿದ್ದೀವಿ. ಈಗಾಗಲೇ ತಮಗೆ ಗೊತ್ತದೆ, 5 ಹೋರಾಟಗಳು ನಿರಂತರ 3 ವರ್ಷಗಳ ಪರ್ಯಂತರ ಯಾವ ಸಮಾಜವು ಯಾವ ಸ್ವಾಮಿಗಳು ಈ ರೀತಿಯಾದಂಥ ಒಂದು ಹೋರಾಟ ಬೀದಿಗಿಳಿದು ಇಳಿದಿರ್ತಕ್ಕಂಥ ಇತಿಹಾಸದಲ್ಲಿ ಇಲ್ಲೇ ಇಲ್ಲ. ಅಂಥ ಒಂದು ಹೋರಾಟಕ್ಕೆ ಯಾವುದೇ ಸರ್ಕಾರ ಮಣದೀತಿ ಎಂಬ ಆಶಯ ಭಾವನೆ ಇಟ್ಟುಕೊಂಡು ನಾವೆಲ್ಲರೂ ಸುಮಾರು ವರ್ಷಗಳಿಂದ ಸನ್ಮಾನ್ಯ ಶ್ರೀ ಬಸವರಾಜ ಬೊಮ್ಮಾಯಿಯವರ ಮೇಲೆ ಆಶಯ ಇತ್ತು. ಕೊನೆ ಗಳಿಗೆಯಲ್ಲಿ ಅವರು ಏನಪ್ಪ ಅಂತಂದರೆ 2A ಡಿಕ್ಲೇರ್ ಮಾಡಿದ್ರು, ಆದರೆ ಕೊನೆಗಳಲ್ಲಿ ಸರ್ಕಾರ ಉರುಳಿ ಹೋಯಿತು. ತದನಂತರ ಈ ಒಂದು ಶಿಟ್ಟನ್ನು ಇಟ್ಟುಕೊಂಡು ನಮ್ಮ ಸಮಾಜ ಮತ್ತೆ ಕಾಂಗ್ರೆಸ್ಸನ್ನು ಬೆಂಬಲಿಸಿತು. ಮಾನ್ಯ ಸಿದ್ದರಾಮಯ್ಯನವರು ಕೂಡ ಏನಾದರೂ ನಮ್ಮ ಸಮಾಜಕ್ಕೆ ಒಂದು ನೆಲೆ ಕಂಡುಕೊಳ್ಳುವಂಥ ಒಂದು ಶಕ್ತಿ ಕೊಟ್ಟಾರೆಂಬ ಭಾವನೆ ಇಟ್ಟುಕೊಂಡು ಸಿದ್ದರಾಮಯ್ಯನವರ ಮೇಲೆ ಭರವಸೆ ಇಟ್ಟುಕೊಂಡು ಸಮಾಜದ ಎಲ್ಲರೂ ಮತ್ತೆ ಸಿದ್ದರಾಮಯ್ಯನವರ ಸರ್ಕಾರಕ್ಕೆ ಕಾಂಗ್ರೆಸ್ ಸರ್ಕಾರಕ್ಕೆ ಬೆಂಬಲವನ್ನು ನೀಡಿ ಇವತ್ತು ಸರ್ಕಾರ ಆಡಳಿತದಲ್ಲದ ಅಂಥ ಸರ್ಕಾರ ಆಡಳಿತ ನಮ್ಮ ಸಮಾಜದ ಕೊಡುಗೆ ಅದ. ಆದರೆ ಸಿದ್ದರಾಮಯ್ಯನವರು ಮಾಡಿರ್ತಕ್ಕಂಥ ನಕಾರಾತ್ಮಕ ಉತ್ತ ನಮಗೆ ತಾವೀಗ ಕೇಳಿದ್ರಿ, ಇದೀಗ ನಗರ ಶಾಸಕರು ಈ ಒಂದು ಹೋರಾಟದಲ್ಲಿ ಭಾಗ ಆಗ್ತಿರತ್ತ, ಒಂದು ಒಳ್ಳೆಯ ಸಂದೇಶ ನಾ ಈ ಕೊಡಲಿಕ್ಕೆ ಇಚ್ಛಪಡ್ತೇನೆ. ಈಗಾಗಲೇ ಪರಮ ಪೂಜ್ಯರ ನೇತೃತ್ವದಲ್ಲಿ 5-6 ಜಿಲ್ಲಾ ಸಮಾಜ ಬಾಂಧವರು ಕೂಡಿ ಈಗ ಹೋಗಿ ಕೇಳಿದಾಗ ನಾ ಬರ್ತೀನಿ. ನಾಳೆ 13 ತಾರೀಕಿಗೆ ಸನ್ಮಾನ್ಯ ಶ್ರೀ ಬಸವನಗೌಡ ಪಾಟೀಲ್ ಎತ್ತಾಳವರು ಕೂಡ ಭಾಗವಹಿಸ್ತಾರೆಂಬ ಒಂದು ಸಂದೇಶ ಇದೀಗ ನನಗೆ ಬಂದಿದೆ. ಕಾರಣ ತಾವು ಇದನ್ನು ಗಮನಿಸಬೇಕಾಗಿ ಇಲ್ಲ, ಅವ್ರು ಬಂದೇ ಬರ್ತಾರ, ನಾ ಹೇಳಕತ್ತೀನಿಲ್ರಿ, ಬರ್ತಾರ ನಮಗ ಇಲ್ಲ, ಅವರು ಅಧಿಕಾರ ಸರ್ಕಾರ ಅದ. ಆ ಎಂಎಲ್ಎಗಳು ಪ್ರೆಷರ್ ಮಾಡಿದ್ರೆ ಅವ್ರಿಗೆ ಮಣಿತಾರ, ಬಿಸಿ ಮೂಡ್ತತಿ, ಒಳಗ ಹೊರಗ ಕೂಡೆ ಬಿಸಿ ಮಾಡ್ಬೇಕು ಅಂತ ಹೇಳ್ಕೊಂಡು ಅವ್ರು ಹೇಳ್ತಾರ, ಅದೇನು ತಪ್ಪಿಲ್ಲ. ಮುಖ್ಯಮಂತ್ರಿಗಳಿಗೆ ಅಧಿವೇಶನ ಮಾತಾಡಕ್ಕೆ ಹೇಳಿದ್ರು, 7 ತಿಂಗಳವರೆಗೆ ಯಾವುದೇ ಸರ್ಕಾರದ ಪ್ರತಿಕ್ರಿಯೆ ಬಾರದ ಕಾರಣಕ್ಕೆ 7-8 ಜಿಲ್ಲೆಯ ಸಮಾಜ ಬಾಂಧವರು ಹೋಗಿ ಬಸವನಗೌಡರ ಇದ್ದಲ್ಲಿ ಹೋಗಿ ಭೇಟಿ ಮಾಡಿ ಅವರ ಮನವೊಲಿಸಿದೀವಿ. ನೀವು ಬರಬೇಕು, ಈ ಸಮಾಜ ನ್ಯಾಯ ಈ ಸಮಾಜ ನ್ಯಾಯ ಕೊಡಿಸ್ಬೇಕು ಅಂತ ನಾವೆಲ್ಲರೂ ಮನವೊಲಿಸಿದ್ವಿ. ಹಾಗಾಗಿ 13 ತಾರೀಕು ತಮ್ಮ ಸ್ವಂತ ಜನ್ಮದಿನವನ್ನು ರದ್ದುಗೊಳಿಸಿ ರಾಣಿ ಚೆನ್ನಮ್ಮನ ವೃತ್ತಕ್ಕೆ ಲಕ್ಷಾಂತರ ಸಂಖ್ಯೆಯಲ್ಲಿ ಬಸವನಗೌಡರು ಹೋರಾಟದಲ್ಲಿ ಭಾಗವಹಿಸಿ
ಹೋರಾಟ ಮುಗಿಯುವವರೆಗೂ ನ್ಯಾಯ ಸಿಗೋವರೆಗೂ ಪಾರ್ಲಿಮೆಂಟ್ ಎಲೆಕ್ಷನ್ ಮುಗಿಯೋದ್ರೊಳಗಾಗಿದ್ರೆ ಸುಯ ಮೀಸಲಾತಿ ಮತ್ತು ಎಲ್ಲಾ ಲಿಂಗಾಯತ್ ರೂಪಿಸಿಕೊಡ್ಲಿಕ್ಕೆ ನಾನು ಬದ್ಧನಿದ್ದೇನೆ ಎನ್ನುವಂಥದ್ದನ್ನು ಇವತ್ತು ಮಾಧ್ಯಮ ಮೂಲಕವಾಗಿ ಘೋಷಣೆ ಮಾಡಿದರೆ ಹಾಗಾಗಿ ನಾನು ಸಹ ವಿಜಯಪುರ ಜಿಲ್ಲೆಯ ಮಾಧ್ಯಮದ ಮೂಲಕ ನಾಡಿನ ಜನತೆ ಮನವಿ ಮಾಡ್ಕೊಳ್ತೇನೆ. ಹಾಗಾಗಿ ಗೌಡರು ಮತ್ತೊಮ್ಮೆ ಹೋರಾಟಕ್ಕೆ ಬಂದಿದ್ದಾರೆ, ತಾವೆಲ್ಲರೂ ಸಹ ಬರಬೇಕು ಅಂತೇಳಿ ಈ ಮೂಲಕ ಮನವಿ ಮಾಡ್ಕೊಳ್ತೇನೆ. ಎಲ್ಲ ಪತ್ರಿಕಾ ಮಾಧ್ಯಮದವರಿಗೆ ಸ್ವಾಗತಿಸಿ, ಈಗಾಗಲೇ ಅಧ್ಯಕ್ಷರು ಸವಿಸ್ತಾರವಾಗಿ ಹೇಳಿದ್ದಾರೆ. ಈಗ ಏನು ನಮ್ಗೆ ಹಿನ್ನಡೆ, ಸಮಾಜಕ್ಕೆ ಹಿನ್ನಡೆ ಆಗಲಕ್ಕೆ ಕಾರಣ ನಮ್ಮ ಸಮಾಜದವ್ರಿ, ಕೆಲವು ಕೈ ಬೆಳೆ ಮೇಲೆ ಎಣಿಸೋಂಥದ್ದು ಶಕ್ತಿ ದುಷ್ಟ ಶಕ್ತಿಗಳು ಅದಾವೆ ನಮ್ಮಲ್ಲಿ ಇಲ್ಲತ್ತಿಲ್ಲ. ಅವ್ರಿಗೆ ಇವತ್ತಿಲ್ಲ ನಾಳೆಯಿಂದ ಬುದ್ಧಿ ಬಂದಿತ್ತು ಅಂತೇಳಿ ಒಮ್ಮೆ ಹಿಂದೂ ಒಮ್ಮೆ ಹೇಳಿ ಎಚ್ಚರಿಕೆ ಕೊಟ್ಟಿದ್ದೀವಿ, ಆದರೆ ಬುದ್ಧಿ ಬಂದಿಲ್ಲ, ಇವತ್ತಿನ ತನೂ ಬುದ್ಧಿ ಬಂದಿಲ್ಲ ಅವ್ರಿಗೆ. ಸಮಾಜದೊಳಗೆ ಇಡೀ ಸಮಾಜನೇ ಯಾರು ನಮ್ಮ ಹೆಸರು ಹೇಳ್ತಾರಲ್ಲ ಕೇಳ್ತಾರಲ್ಲ ಅವರು ಸುರೇಶ್ ಬಿರಾದರ್ ಅಂತೇಳಿ ನಿನ್ನೆ ಮೊನ್ನೆ ಈಗ ಒಂದು ವಾರದಿಂದ ಪತ್ರಿಕಾಗೋಷ್ಠಿ ಮಾಡಿದಾರಲ್ಲ, ಅವ್ರ ಪಾಯಿಂಟ್ಗಳನ್ನೇ ನಾನು ಹೇಳ್ತೀನಿ. ಅವರು ಬಸನಗೌಡರ ಬಗ್ಗೆ ಕೇಳ್ತಾರೆ, ಬಸನಗೌಡರು ಸಮಾಜಕ್ಕೆ ಏನು ಮಾಡಿದರು ಅಂತೇಳಿ. ಅಲ್ಲಪ್ಪ, ಇಡೀ ಕೋಟಿ ಜನ ಸಮಾಜದವರು ಅವರು ನಮ್ಮ ನಾಯಕರತ್ವ ಒಪ್ಕೊಂಡಿದ್ದಾರೆ, ಮತ್ತು ಇಡೀ ರಾಷ್ಟ್ರದೊಳಗೆ ಪಂಚಮಸಾಲಿ ಏನೋ ಅಂತ ಗುರುತಿಸಿದವರು ಬಸನಗೌಡರು. ಇಲ್ಲಿ ತನಕ ಲಿಂಗಾಯತರು ಅಂತೇಳಿ ಗುರುತಿಸಿದ್ರು, ಲಿಂಗಾಯತರ ಕೆತ್ತು ಲಿಂಗಾಯತರೊಳಗೆ 1% 2% ಇದ್ದವರು ಅದರ ಲಾಭ ತಗೊಂಡು ಬಂದರು, 70-80% ಇದ್ದವ್ರನ್ನ ಹಿಂದೆ ತುಳ್ಕೋತ ಬಂದರು, ಅದು ಎಲ್ಲ ಗೊತ್ತಿದ್ದಿದ್ದ ದಿವಸ. ಇವತ್ತು ಈಗ 3-4 ವರ್ಷದಿಂದ ಬಸನಗೌಡರಿಂದ ಪಂಚಮಸಾಲಿ ಸಮಾಜ ಅಂದರೆ ಏನು, ಲಿಂಗಾಯತರು ಎಷ್ಟು ಜನ ಪಂಚಮಸಾಲಿರದಾರ ಎಲ್ಲ ಇತಿಹಾಸ ಮ್ಯಾಗ ಕೇಂದ್ರದವ್ರಿಗೆ ಗೊತ್ತಾಗ್ಯದ, ಎಲ್ಲರಿಗೂ ಗೊತ್ತಾಗ್ಯದ. ಇವಾಗ ಯಾರಿಗೆ ಗೊತ್ತಾಗಿಲ್ಲನು, ಇಲ್ಲೇ ಲೋಕಲ್ ಇದ್ದು ಬರೇ ಕೆತ್ತೆ ಬೇಜೆ ಮಾಡ್ಕೊತ ಇದೇ ಮಾಡ್ಕೊತ ತಿರುಗಾಡಾರ. ನೀವು ಏನೋ ರೀತಿ ಮಾಡ್ಕೊಂಡಿರಿ ಶಿಕ್ಷಣದೊಳಗೆ, ನೀವು ಶಿಕ್ಷಣ ಖಾತೆಯೊಳಗೆ ಶಿಕ್ಷಣ ವರ್ಷದೊಳಗೆ ನೀವು ಯೋಗ್ಯರಿಲ್ಲ ಈ ರೀತಿ ಮಾತಾಡೋದು ನೋಡಿದ್ರೆ. ಯಾಕಂದ್ರೆ ಮನುಷ್ಯ ಹೆಂಗಿರಬೇಕು, ಮತ್ತೊಬ್ಬರಿಗೆ ನೋವಾಗಬಾರ್ದು, ಸಮಾಜಕ್ಕೆ ನೋವಾಗಬಾರ್ದು. ನೀವು ಸಮಾಜಕ್ಕೂ ನೋವ, ಪಕ್ಷಕ್ಕೂ ನೋವ. ಈಗ ಹೇಳಿದ್ರಿ, ನೀವೇ ಹೇಳ್ತೀರಿ 43,000 ಹಿಂದೂಗಳು ಓಟ ಪಾದವತ್ತೇಳೆ. ನಿಮ್ಮ ಆತ್ಮಾವಲೋಕನ ಮಾಡ್ಕೋರಿ, ನಿಮ್ಮ ಜೋಡಿ ಇದ್ದಂತ ದುಷ್ಟದಿಂದ ಹೋಗ್ಯಾವು 43,000 ಓಟು. ಮತ್ತಾರಿಂದ ಹೋಗಿಲ್ಲ, ಹಿಂದಿನ ಸಲ 22,000 ಹೋಗಿದ್ದು ಅಂತಿದ್ರು, ಈಗ 43 ಹೋಗ್ಯಾವ ಅಂತ ಹೇಳ್ತೀರಿ. ನೀವು ಪಕ್ಷ ಕಟ್ಟವ್ರ, ನೀವು ಪಕ್ಷದ್ರೋಹಿಗಳಲ್ಲ, ಮತ್ತೊಂದು ಬ್ಯಾರೆ ಕ್ಷೇತ್ರಕ್ಕೆ ಹೋಗಿ ಉಸ್ತುವಾರಿ ಮಾಡ್ತೀರಿ ಬ್ಯಾರೆ ಕ್ಷೇತ್ರದೊಳಗೆ. ಏನು ಉಸ್ತುವಾರಿ ಮಾಡ್ತೀರಿ ನೀವು? ಇಲ್ಲಿ ಕಾಂಗ್ರೆಸ್ ಹಾಕ ಹೋಗತ್ತೇಳಿ ಅಲ್ಲಿ BJP ಹಾಕ್ತೀರಿ, ಏನು ಅಲ್ಲಿ ಕಾಂಗ್ರೆಸ್ ಹಾಕತ್ತೇಳಿ ನೀವು? ಮತ್ತೆ ಇದು ಅಲ್ಲದೆ ಬಸನಗೌಡರಿಗೆ ನೀವು ಯಾವ ಕಾಲಕ್ಕೂ ಅವ್ರು ಸರಿಜೋಡಿ ಎಟ್ಟು ಬೈದ್ರು ಸರಿಜೋಡಿ ಆಗ್ಲಕ್ಕೆ ಸಾಧ್ಯ ಇಲ್ಲ. ನೀವು ಬಸನಗೌಡರು ನೀವು ಎಲ್ಲ 94 MLA ಆಗ್ಯಾರ, ಕೇಂದ್ರ ಮಂತ್ರಿ ಆಗ್ಯಾರ, ಇಂಥವ್ ಎಷ್ಟು ಬಗಳಿದ್ರು ಏನಾಗೋದಿಲ್ಲ. ಆದ್ರೆ ನೀವು ಸಮಾಜದ ಮಂದಿಗೂ ಆಗ್ಲಕತ್ತೈತಿ. ಅದು ಯಾಕಪ್ಪ ಇಷ್ಟೆಲ್ಲ ಸಮಾಜ ಒಪ್ಪೈತಿ ಅವ್ರನ್ನು, ನಮ್ಮ ನಾಯಕರತ್ತ ಯಾಕೆ ಒಪ್ಪೈತಿ, ಹೆಂಗ್ ಒಪ್ಪೈತಿ, ಯಾರ ನಮ್ಮವರೇ? ಇನ್ನೊಂದು ವಿಷಯ ಹೇಳ್ಬೇಕಂದ್ರೆ, ನಮ್ಮವರೇ ಎಲ್ಲರೂ ನಾವು ಒಕ್ಕಟ್ಟಿದ್ದೀವಿ ಅಂದ್ರೆ ಇದೇ ಯಡಿಯೂರಪ್ಪನವರೇ ನಮಗೆ 2A ಕೊಡ್ತಿದ್ರು. ಯಡಿಯೂರಪ್ಪರ ಕಿವಿ ತಿಂದ ಅವ್ರು ಕಿವಿ ಕಡ್ದವ್ರು ಎಲ್ಲರೂ ನಮ್ಮವರೇ, ದುಷ್ಟ ಶಕ್ತಿಗಳೇ, ಬೇಡ ಕೊಡ್ಬೇಡ್ರಿ ಯಾರಿಗೂ, ಇದು ಹೋಗ್ಕದ ಕೀರ್ತಿ ಹೋಗ್ಕದ ಕಾಶಪ್ಪನವ್ರಿಗೆ ಹೋಗ್ಕದ ಬಸನಗೌಡ್ರಿಗೆ ಹೋಗ್ಕದ ಈಗ ಬೇಡ ಅಂತ ಹೇಳಿದವರು ನೀವೇ. ಅದೆಲ್ಲ ಮಾಡೋದ್ರೊಳಗೆ ನೀವು ಇದ್ದಾವ್ರಿ. ಮತ್ತೀಗ ನೀವು ಜನ ಮಾತಾಡ್ತಾರ, ಎಷ್ಟು ಬಂದ್ರಿ ಹೋರಾಟ ಮಾಡಿದ್ರಿ ನಮ್ಮ ಅನ್ನಿ ಎಲೆಕ್ಷನ್ ದೊಳಗ ಬಸನಗೌಡರು ಕೆಡಬೇಕತ್ತ, ನಾಚಿಕೆ ಬರೋದಿಲ್ಲ, ಪಕ್ಷದೊಳಗೆ ಇದ್ದೀರಿ, ಪಕ್ಷದ ಪದಾಧಿಕಾರಿ ಅಂತ ಹೇಳ್ತೀರಿ. ಹಾ, ಇಂಥವೆಲ್ಲ ಕೆಲಸ ಮಾಡಿ ಮತ್ತ ಅವ್ರ ಶಾಲಿ ಬಗ್ಗೆ ತೆಗಿತೀರಿ. ಶಾಲಿ ಬಗ್ಗೆ ತೆಗಿಲಕ್ಕ ಏನೈತಿ, ಬಸನಗೌಡರ ಹೆಸರಲ್ಲಿ ಒಂದು ಯಾವ್ದಾರ ಶಾಲೆ ಅದ? ಎಲ್ಲ ಸಂಸ್ಥಾ ಅದ, ಸಂಸ್ಥಾ ಬೆಳೆಸಲಕತ್ತಾರ ಅವ್ರು. ಏನ್ ಬೆಳೆಸಿದ್ರು ಸಂಸ್ಥಾ, ಸಂಸ್ಥಾದಿಂದ ಮಂಗಲ ಕಾರ್ಯ ಗೋಶಾಲೆ ಏನ್ ಬೆಳೆದದ ಅನ್ನೋದು ಅದು ವಾರ್ಷಿಕ ವರದಿ ಒಂದು ಯಾವ್ದಾರ ಸಂಸ್ಥಾ ತಗೊಂಡು ಹೋದ್ರೆ ಒಂದಿರ ಗೊತ್ತಾಕತಿ 20 ವರ್ಷದೊಳಗೆ ಏನ್ ಬೆಳೆದತಿ ಅನ್ನೋದು. ಜನ ಎಲ್ಲಾರು ನೋಡ್ತಾರ, ಎಲ್ಲರಿಗೂ ತಾಪ ಆಕತಿ. ಆದ್ರೆ ಸುಮ್ಮ ಯಾಕೆ ಕೊಡ್ತಾರ ಅನ್ನೋದ್ರ ಬಗ್ಗೆ ಅರಿವು ನೀವು ಮಾಡ್ಕೊರಿ. ಜನ ರೊಚ್ಚಿಗೆದ್ದಾರೆ, ಈಗ ಇನ್ ಮುಂದೆ ಹಿಂಗೆ ಹುಚ್ಚುತ್ತಾರ ಮಾತಾಡ್ಕೊತ ಹೋದ್ರಂದ್ರ ನಿಮ್ಮನ್ನ ಗೇರ ಹಾಕಿ ನಿಮ್ಮನ್ನ ಪ್ರಜಿತಿ ಮಾಡ್ಬೇಕಾದಂತ ಪರಿಸ್ಥಿತಿ ದೂರ ಇಲ್ಲ. ಅದಕ್ಕೆ ತಪ್ಪಾಗಿದ್ರೆ ಬರ್ರಿ, 4 ಹಿರಿಯರನ್ನ ಕೂಡಿಸ್ರಿ. ನಮಗೆ ಬೈದಾರ, ಯಾಕೆ ಬೈದ್ರು ಏನಿಲ್ಲ ಕೇಳ್ರಿ. ಸಮಾಜದ ವಿಷಯ ಬಂದಾಗ ಮತ್ ನೀವು ವೈಯಕ್ತಿಕವಾಗಿ ದ್ವೇಷ ಇತ್ತು ಅನ್ನಂದ್ರೆ ತಾಕತ್ತಿದ್ರೆ ಎಲೆಕ್ಷನ್ಗೆ ನಿಂದ್ರು ಅವ್ರ ವಿರುದ್ಧ. ಅದು ಬಿಟ್ಟು ಒಳಗೆ ಕೊತ್ತು, ಪಕ್ಷದೊಳಗೆ ಕೊತ್ತು, ಸಮಾಜದೊಳಗೆ ಕೊತ್ತು, ಸಮಾಜದೊಳಗೆ ಸಮಾಜ ಏನ್ ಸುಧಾರಣೆ ಮಾಡಿಪ್ಪ ಹೇಳು. ಬಸನಗೌಡರು ಏನ್ ಮಾಡ್ಯಾರ ಬಿಟ್ಟಾರ ಎಲ್ಲರಿಗೂ ಗೊತ್ತೈತೆ, ನನ್ನ ಒಬ್ಬಗೆಲ್ಲ, ನಿಮಗೂ ಎಲ್ಲ ಮಾಧ್ಯಮದವ್ರಿಗೆ ಗೊತ್ತದ.
ಐದಾರು ನೂರು ಗಾಡಿ ಬೆಳಗಾವ್ ಕಳಿಸಿದ್ರು, ಲಕ್ಷಾನುಗಟ್ಟಲೆ 25 ಲಕ್ಷಗಟ್ಟಲೆ ಜನ ಕೊಡಿಸಿದ್ರು, 10 ಲಕ್ಷ ಜನ ಬೆಂಗಳೂರು ಕಳಿಸಿದ್ರು, ಅದು ಯಾರು ನೀವು ಮಾಡಿದ್ರಿ? ಏನ್ ಮಾಡಿ ಒಂದು ಗಾಡಿ ಕಳಿಸಿದ್ರಿ? ಮತ್ತೆ ಒಡಿಯ ಸಲುವಾಗಿ 3 ರಿಪೀಟ್ ಮಾಡಿದ್ರಿ, ಅದು ಮತ್ತು ಅಲ್ಲಿ ವಕ್ತಾರ ಅಂತ ಹೇಳಿ ಆದಿ ವಕ್ತಾರ ಆಗಿ ಏನ್ ಮಾಡಿದ್ರಿ? ಏನ್ ಸಾಧಿಸಿದ್ರಿ? ಯಾವ 2A ಕಬ್ಬು ಹೋರಾಟ ಮಾಡಿದ್ರಿ? ಬಡವ್ರ ಸಲುವಾಗಿ ಐತೆ 2A, ನಮ್ಗೆ ಯಾರಿಗೆ ಉಳಿದವ್ರಿಗೆ ನಿಮಗೆ ನನಗೆ ಹರಕತ್ತಿರ್ಲಾಕಿಲ್ಲ. ಬಡವ್ರ ಮಕ್ಕಳು ಅವ್ರಿಗೆ ಒಂದು ಸ್ವಲ್ಪ ಮ್ಯಾಲ ಬರ್ಲಾಕ ಅವಕಾಶ ಸಿಗಲಿ. ಮತ್ತೆ ಇವತ್ತಿಗಾದ್ರೂ ಎಂದಾದ್ರೂ ಬಸನಗೌಡರು ಸ್ವಾರ್ಥಕ್ಕಾಗಿ ತಂದೆ ಒಂದೇ ಸಮಾಜದ ಹೆಸರು ಎಲ್ಲಿ ಹೇಳಿಲ್ಲ ಅವರು. ಎಲ್ಲಾ ಸಮಾಜದ ಬಡವ್ರಿಗೆ, ಹಾಲಮತದವ್ರಿಗೆ, SC ಕಳಸ್ರಿ, ನಮ್ಮ 2A ಕೊಡ್ರಿ, ಎಲ್ಲಾ ಸಮಾಜದವ್ರಿಗೆ ಕೊಡ್ರಿ ಅಂತ ಕೇಳ್ಯಾರ. OBC ಎಲ್ಲಾ ಸಮಾಜ ಲಿಂಗಾಯತರು ಕೊಡ್ರಿ ಅಂತ ಕೇಳ್ಯಾರ. ಬರೇ ನನ್ನ ಪಂಚಮ ಶಾಲೆಗೆ ಕೊಡತ್ತ ಹೇಳಿ ಎಲ್ಲಾರು ಕೇಳಿದಾರ? ಯಾಕೆ ಮಾತಾಡ್ತೀರಿ ನೀವು? ಸಮಾಜ ಸುಮ್ಮ ಕೊತ್ತೈತೆ ಅಂದ್ರೆ, ಕಣ್ಣು ಮುಚ್ಕೊಂಡು ಕೊತ್ತೈತೆ ಅಂದ್ರೆ, ಇವ್ರಿಗೇನು ತಿಳಿದಿಲ್ಲ ನಾಚ, ಇವ್ರಿಗೇನು ಗೊತ್ತಾಗಲ್ಲ ತಿಳ್ಕೊಂಡ್ರೆ. ಅದಕ್ಕೆ ಇನ್ನು ಮುಂದೆ ಇಂಥ ಇದು ಮಾಡ್ಲಕ್ಕೆ ಹೋಗ್ಬೇಡ್ರಿ. ಒಂದು ವೇಳೆ ಮಾಡಿದ್ರಂದ್ರೆ ಸಮಾಜ ನಿಮ್ಮ ಬಸನಗೌಡರು ಏನು ಅನ್ನೋದಬೇಕಾಗಿಲ್ಲ. ಅವ್ರು ನಿಮಗೆ ಯಾಕೆ ಮಾತಾಡ್ಸ್ಲಾಕ್ ಹೋಗ್ತಾರ? ಅವ್ರು ಕೇಂದ್ರದ ಮಂತ್ರಿ ಆಗಿ ಕೇಂದ್ರದೊಳಗೆ ಏನ್ ಮಾಡ್ಬೇಕು? ರಗಡದ ಅವ್ರಿಗೆ ಸಮಸ್ಯೆಗಳು ರಾಜ್ಯದ ಬಗ್ಗೆ ಐತಿ, ಉತ್ತರ ಕರ್ನಾಟಕದ ಬಗ್ಗೆ ಐತಿ, ಸಮಾಜದ ಬಗ್ಗೆ ಐತಿ, ಎಲ್ಲಾ ಸಮಾಜದ ಬಗ್ಗೆ ಐತಿ. ಇರ್ಲಿಪ್ಪ, ನೀನು ನೋಡಿ 30, 40, 50 ವರ್ಷ ಆಗ್ಯಾವ ನಿಮಗೂ. ಬಿಜಾಪುರ ಸಿಟಿ ಒಳಗೆ ಎಷ್ಟು ವರ್ಷದಿಂದ ಡೆವಲಪ್ಮೆಂಟ್ ಆದಿತ್ತು, ಈಗೇನಾಯ್ತು, ಯಾವ ಸಂಸ್ಥೆ ಬೆಳೀತು, ಎಷ್ಟು ನಮ್ಮವರೊಬ್ರು ಬೆಳೆದ್ರೆ ನಿಮ್ಗೆ ಯಾಕೆ ಹೊಟ್ಟೆ ಕೆಚ್ಚು? ಇನ್ನೊಂದು ಹೇಳ್ತೀರಿ, ಯಡಿಯೂರಪ್ಪರ ಸೇವಾ ಮಾಡಿದ್ರೆ ಬಹಳ ಮಾಡಿದ್ರೆ ನನಗೆ ಟಿಕೆಟ್ ಕೊಡ್ತಾರಂತ ಆಶಾಕ್ ಬಿದ್ದು 18ರಾಗ ಬಸನಗೌಡರು ಕೊಡುದಿಲ್ಲ ಆಶಾಕ್ ಬಿದ್ರಿ. ಯಡಿಯೂರಪ್ಪ ಸ್ವತಃ ಯಡಿಯೂರಪ್ಪ ಅವ್ರಿಗೆ ಗೊತ್ತಿತ್ತು ಬಸನಗೌಡ ಏನು ಇವ್ರು ಏನು ಅನ್ನೋದು. ಬಸನಗೌಡರಿಂದ ತಿರುಗಿ ಯಡಿಯೂರಪ್ಪನವ್ರು BJP ಬರ್ಲಾಕಿ ಏನು ಹೆಲ್ಪ್ ಆಗೈತಿ ಅನ್ನೋದು ನಾ ಹಿಂದಿನ ಪತ್ರಿಕಾಗೋಷ್ಠಿ ಒಳಗೆ ಸೂಕ್ಷ್ಮವಾಗಿ ಹೇಳಿದ್ದೆ. ಮೊನ್ನೆ ಎಲ್ಲಾ ಮಾತುಗಳಿಗೆ ಎಲ್ಲದಕ್ಕೂ ಸಪೋರ್ಟ್ ಆಗಿ ನಿಂತಿರಿ ನಿಮ್ಮ ಸಮಾಜ. ನೂರಕ್ಕೆ ನೂರು, 31 ಜಿಲ್ಲಾ ಎಲ್ಲಾ ಕಡೆ ಯಾವ ಕ್ಷೇತ್ರದೊಳಗೆ ಹೋಗಿ ನಮ್ಮ ಕ್ಷೇತ್ರದಟ್ಟು ವೀಕ್ ಅವ್ರಿಗೆ, ನಮ್ಮಲ್ಲೇ ವೀಕ್ನೆಸ್, ನಮ್ಮ ಜಿಲ್ಲಾದೊಳಗೆ. ಯಾಕಂದ್ರೆ ವೈರಿಗಳು ಇಲ್ಲೇ ಅದಾರ, ಇಲ್ಲೇ ಕೂಡ್ಲಾಕತ್ತಾರ. ಶತ್ರು ಓದ ಕಡೆ ಹೋಗ್ರಿ, ಬರೀ ಎಲ್ಲಾ ಕಡೆ ಬಸನಗೌಡರು ಕಳಿಸ್ರಿ, ನಮಗೆ ಬಸನಗೌಡ ಕಳಿಸ್ರಿ, ನಾವು ನಾಮಿನೇಟ್ ಆರ್ಜ್ ಕಳಿಸ್ತೀವಿ. ಪ್ರತಿ ಜಿಲ್ಲಾದೊಳಗೆ 15ರಿಂದ 20 ಸಾವಿರ ಓಟ್ ಅದಾವ್ರು. ವಿಫಲ ಆಗಿಲ್ರಿ ಇದೊಂದ್ಸಲ ಬುದ್ಧಿ ಹೇಳಕ್ ಅಲ್ಲ, ಉಳಿದ ಸಮಾಜ ಯಾರು ಯಾರು 90% ನಮ್ಮ ಸಮಾಜ ಎಲ್ಲ ತಿಳ್ಕೊಂಡಾರ, ಎಲ್ಲರೂ ಮಾಡ್ತಾರ, ಎಲ್ಲರೂ ಒಳಗಿಂದ ಒಳಗೆ ನೊಂದುತ್ತಾರ. ಯಾಕಂದ್ರೆ ಇವ್ರಿಗೆ ಎಲ್ಲಿ ಹೇಳ್ಕೊತ ಹೋಗುದು, ಎಲ್ಲರಿಗೆ ನೋವೈತಿದು. ಈ ನಮ್ಮನೆ ಯಾಕೆ ಮಾತಾಡ್ತಾರಪ್ಪ, ಮುಂದೆ ಹೋಗ ಅವ್ರಿಗೆ ಅವ್ರು ಮಾಡ್ಲಾಕತ್ತಾರ, ಚಲೋ ಕೆಲಸ ಮಾಡ್ಲಾಕತ್ತಾರ, ಅಟ್ ಬೆಟ್ಟ ಅದಾರ ಅಂತೇಳಿ 2D ಸಿಕ್ತು. 2D ವಿಷಯ ಅದು ಬೇರೆ ಇರಲಿ, ಇವ್ರು ಯಾಕೆ ಬಿಟ್ರು ಏನಾಯ್ತು ಅದು ಎಲ್ಲ ವಿಷಯ ಬೇರೆ ಇರಲಿ. ಒಬ್ಬ ಸ್ವಪಕ್ಷನ ವಿರೋಧ ಹಾಕೊಂಡು, ಸ್ವ ಮುಖ್ಯಮಂತ್ರಿನ ವಿರೋಧ ಹಾಕೊಂಡು ಯಾರು ನಿಂದಿರ್ತಾರ್ರಿ? ಈಗ ಅದೇ ನಿಂತ್ರಂದ್ರೆ ಈಗೂ ಆಕೈತಿ, ಈಗ ಯಾರು ನಿಂದ್ರ ಅವ್ರದಾರ, ಅವ್ರದು ತಾಕತ್ತು ಗೊತ್ತಾಕತಿ. ಈಗ ಯಾರು ನಿಂದಾಗ ಬಸನಗೌಡರು ಹೇಳ್ಯಾರ ನಾವು ಭಾಗಿಯಾದೇವಿ ಹೋರಾಟಕ್ಕೆ, ಯಾವತ್ತು ಇರ್ತೇವೆ. ಈಗ ಅಧಿಕಾರ ಕಾಂಗ್ರೆಸ್ ಅದ, ಕಾಂಗ್ರೆಸ್ ಶಾಸಕರನ್ನ ಆರಿಸಿ ಕಳಿಸಿರಿ ನೀವು ಸಮಾಜ ಎಲ್ಲರೂ. ಆ ಕಾಂಗ್ರೆಸ್ ಶಾಸಕರ ದನಿ ಎತ್ತಲಿ, ನಾ ಅಂತೂ ಇದ್ದೇ ಇರ್ತೀನಿ ಅವ್ರಿಗೆ. ಅವ್ರಿಗೆ ಏನಾರ ಇದು ಬಂದ ಹೊತ್ನಾಗ ನಾ ಇದ್ದೇ ಇರ್ತೀನಿ, ನಾ ವಿರೋಧ ಪಕ್ಷದಾಗ ಅದೀನಿ, ನಾ ಹೋರಾಟ ಮಾಡೇ ಮಾಡ್ತೀನಿ. ಏನಿಲ್ಲ ಹಿಂದೆ ಸರದಲ್ಲ ಅವರು ಸೂಕ್ಷ್ಮ ನೋಡ್ರಿ. ಅಲ್ಲ ಸೂಕ್ಷ್ಮ ಅಂದ್ರ ಎಲ್ಲಾರ್ಗಿ ಬಸನಗೌಡ್ರ ಹಂಗ ಆಗ್ಬೇಕಲ್ಲ, ಎಲ್ಲಾರು ಬಸನಗೌಡ್ರ ಆಗ್ಬೇಕಲ್ಲ. ನಾವ್ ಆಗ್ರಿ ಆಗ್ಲಿಲ್ಲ ಅಂದ್ರೆ ಇದು ಬಿಡ್ರಿ ಅಂತ ಹೇಳೇವಿ ನಾವು, ಹೇಳೇವಿ ನಾವ್ ಹೇಳೇವಿ ನಿಮ್ಗ. ನೀವು 11 ಮಂದಿ ಎಂದ ನಿಂದಿರುದಿಲ್ಲ, ಅವತ್ತಿನ ತನ CM ಒಪ್ಪೋದಿಲ್ಲ. CM ಅವರು ತಮ್ಮ ಮಾಡುವ ಹೊತ್ನಾಗ ಇದೇ ಕ್ಯಾಬಿನೆಟ್ದಾಗ ಮಾಡಿದ್ರು. ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರಿಗೆ ಮೊನ್ನೆ ಕೇಳಿದಿನ, ನೀವು ನಿಮ್ಮ ಕ್ಯಾಬಿನೆಟ್ ಒಳಗೆ ನೀವು ಇದ್ದೋದ್ರಾಗ ST ಕಳಿಸಿದ್ರು ಅವ್ರನ್ನ, ನೀವು ಸ್ವಲ್ಪ ದನಿ ಎತ್ತಬೇಕಾಗಿತ್ತು, ಅವಾಗ ಹೇಳಬೇಕಾಗಿತ್ತು. ಯಾಕೆ ತಪ್ಪು ಕೂತ್ರಿ? ಏನ್ ಅಂಜಿಕೆ ನಿಮ್ಗೆ? ಮಂದಿ ಜನ ಮಾತಾಡ್ತಾರ, ನಾ ಅಲ್ಲ ನಿಮ್ಮ ಮಗಗೆ ಟಿಕೆಟ್ ಸಲುವಾಗಿ ಆಶಾಕ್ ಹೇಗೆ ನೀವು ಗಪ್ ಕೂತೀರಿ? ಕಾಶಪ್ಪನವರ ಪತ್ನಿಗೆ ಟಿಕೆಟ್ ಕೊಡ್ತಾರತ್ತ, ಅವ್ರು ಗಪ್ ಕೂತಾರ. ವಿನಯ್ಗ ಇದ್ರೊಳಗ ಕೇಸಿನೊಳಗ ಬೆತ್ತಗ ಮಾಡ್ಲಾಕತ್ತಾರ, ಅದಕ್ಕೆ ಅಂಜಿ ನಾಯಲ್ಲಿ ಮುಂದೆ ಬರ್ಲಿತ್ತ, ಅವ್ರು ಗಪ್ ಕೂತಾರ. ಇದು ಗಪ್ ಕೂತೀರಿ ಅಂತ ನಡೆದದ. ನೀವು ನಿಮ್ಮ ಸಮಾಜದ ಹಕ್ಕು ಕೇಳ್ರಿ. ನಾವೇನ್ ಕೇಳಿ ಉಳ್ದವ್ರು ಅವ್ ಬಡ ವಿದ್ಯಾರ್ಥಿಗಳಿಗೆ ನಿಮ್ಮ ಅವಕ್ಕೂ ಒಂದಿಟ್ಟು ಅವಕಾಶ ಮಾಡಿಕೊಡ್ರಿ ಅಂತ ಕೇಳಿವಿ. ಸುರೇಶ್ ಬಿರಾದಾರ್ ಅವರು ಮಾತಾಡಿರೋದು ಪಕ್ಷ ಮತ್ತು ಸಮುದಾಯಕ್ಕೆ ಸಂಬಂಧಪಟ್ಟಂಗಲ್ಲ, ವೈಯಕ್ತಿಕವಾಗಿ ಟೀಕೆ ಮಾಡಿರೋದ್ರಿಂದ ಮಾತಾಡಿದೀವಿ ಅಂತ ಹೇಳಿದ್ರು.
ಯಾರು ದಾನಮ್ಮ ದೇವಿ ಜಾತ್ರೆ ಒಳಗೆ ವ್ಯಕ್ತಿಗತವಾಗಿ ಟಾರ್ಗೆಟ್ ಮಾಡಿರೋದ್ರಿಂದ ನಾವು ವ್ಯಕ್ತಿಗತವಾಗಿ ಮಾತಾಡಿದೀವಿ ಅನ್ನೋದು ಅವರ ಅಭಿಪ್ರಾಯ ವೈಯಕ್ತಿಕವಾಗಿ ಅದು ವಿಷಯ ಇರಲಿ ಅವರು ಎಲ್ಲಾ ವಿಷಯದೊಳಗ ರಾಜಕೀಯವಾಗಿ ಸಾಮಾಜಿಕವಾಗಿ ಏನು ಮಾಡ್ಯಾರ ಅಂತ ಕೇಳ್ಯಾರ ಇಲ್ಲರಿ ಸಮಾಜಕ್ಕೆ ಬಸನಗೌಡರು ಏನು ಮಾಡ್ಯಾರ ಅಂತ ಕೇಳ್ಯಾರ ಇಲ್ಲರಿ ವೈಯಕ್ತಿಕ ವಿಚಾರ ಇಟ್ಕೊಂಡು ಮಾತಾಡಿರೋದು ಅಂತ ಸಮುದಾಯ ವಿಚಾರ ಇಟ್ಕೊಂಡು ಮಾತಾಡಿದ್ದಾರೆ ಯಾರು ಸುರೇಶ್ ಬಿರಾದಾರ್ ಅವರು ಈಗ ನಾವು ಸಮುದಾಯದವರು ಸಮಾಜದವರು ಆಯ್ತು ಮಾತಾಡ್ಯಾರ ಇದು ಸರಿಯಲ್ಲ ಅಂತ ನಾವು ಹೇಳಕತ್ತೀವಿ ಸಮಾಜ ಹೇಳಕತ್ತೀವಿ ಯಾರಿಗ್ರಿ ಅಲ್ಲ ಅಲ್ಲ ಸಮಾಜದವ್ರು ಬೈದಿದ್ದು ಹೇಳಿದ್ದಕ್ಕ ಅದು ಯಾವ ಜಾಗದಾಗ ಹೇಳ್ಬೇಕು ಅದೆಲ್ಲ ಹೇಳದ್ರಿ ಹೇಳಿರ್ತೈತಿ ಅಲ್ಲ ಈಗ ನಾವು ಬಸನಗೌಡರಿಗೆ ನಿಮ್ಮ ಮುಂದ್ ಕುತ್ಕೈದ್ ಬೈದೇವ್ ಅಂದ್ರ ನಾವ ಅವ್ರಿಗೆ ಡಿಫರೆನ್ಸ್ ಏನಾಯ್ತು ಇಲ್ಲ ಇಲ್ಲ ಯತ್ನಾಳ್ ಅವರು ನಿಮ್ಗೆ ನೋಡ್ರಿ ನಿಮ್ಗೆ ಸ್ವಭಾವ ನಾ ಹೇಳಿನಿ ಅಲ್ಲ ಯಾರ ನೋಡ್ರಿ ಯಡಿಯೂರಪ್ಪನಕ್ಕಿಂತ ಬಹಳ ದೊಡ್ಡವ್ರು ನೀವು ಯಡಿಯೂರಪ್ಪರಿಗೆ ತಿರುಗಿ ಮಾತಾಡಿದವ್ರು ಅಲ್ಲ ಸಹನ ಆಗೋದಿಲ್ಲ ಅವ್ರಿಗೆ ಇದ್ದದ್ದು ನುಂಗ್ಕೊಳಕ್ ಆಗೋದಿಲ್ಲ ಸತ್ಯ ಇದ್ರನೇ ಮಾತಾಡ ಅಸತ್ಯ ನುಂಗ್ಕೊಳಕ್ ಆಗೋದಿಲ್ಲ ಹ್ಞೂ ಇದು ಸಮುದಾಯಕವಾಗಿ ರಾಜಕಾರಣವಾಗಿ ಯಾವುದು ಬಂದಿಲ್ಲ ಇದು ಸಮುದಾಯನ ಮತ್ತು ರಾಜಕೀಯ ಹಿನ್ನಡೆ ಮಾಡಬೇಕನ್ನೋ ಸಂಬಂಧ ಇವ್ರು ಮಾತಾಡ್ತಾರ ಅದು ಬಿಟ್ಟು ಮತ್ತೇನಿಲ್ರಿ ಯಾಕ್ರಿ ಅಲ್ಲ ಯಾಕೆ ಮಾತಾಡ್ ಗೊತ್ತಾಯ್ತು ನಿಮ್ಗೆ ಯಾಕೆ ಮಾತಾಡಿದ್ರು ಬಹಿರಂಗವಾಗಿ ಮಾತಾಡಬಹುದು ಎಲ್ಲಾರು ಕೂಡಿ ಅವ್ರನ್ನ ಮುಗಿಸ್ಬೇಕತ್ತೆ ಹೌದು ಮತ್ತೆ ಅವ್ರು ತಿಳ್ಕೊಬೇಕಲ್ಲ ಅವ್ರು ಮುಗಿಸ್ಬೇಕಂತ ನಿರ್ಧಾರ ಮಾಡಿದ್ರಲ್ಲ ಅಟ್ಟ ಬಸನಗೌಡರದು ಇಲ್ಲ ವೈಯಕ್ತಿಕ ತೋರಿ ಅವ್ರದ್ದು ಇಟ್ಟು ಇಲ್ಲ ಅವ್ರ ಸಂಸ್ಥೆ ಬೆಳೆಸ್ಯಾರ ನಿಮ್ಗೆ ಯಾಕೆ ಹೊಟ್ಟಿಗಿಚ್ಚು ಸಂಸ್ಥೆ ಬೆಳೆದೈತಿಲ್ಲ ಗೊತ್ತೈತಿಲ್ರಿ ಹೇಳ್ರಿ ಓಟ್ಗಳನ್ನ 25,000 ಓಟ್ಗಳನ್ನ ಬೇರೆ ಕಡೆ ಅದೆಲ್ಲ ಸುಳ್ಳು ಇವರೇ ಕ್ರಿಯೇಟ್ ಮಾಡಿದ್ದು 43,000 ಇದ್ದವ್ರನ್ನೇ ತೆಗ್ಸ್ಯಾರ ಎಲ್ಲೇ ಹೊರಗಿದ್ದವರು ಈಗ ನಾವು ಮಹಾರಾಷ್ಟ್ರಕ್ಕೆ ಹೋಗಿರ್ತಾರ್ರಿ ಅವ್ರು ಬಂದು ನಮ್ಮವ್ರೆ ಅವರು ನಮ್ಮ ಹೋಟಿಂಗ್ ಇರ್ತಾವ ಅವ್ರು ಬಂದು ಓಟ್ ಹಾಕಿದ್ರೆ ಅಂದ್ರೆ ಹೊರಗಿಂದ ಮಾಡಿಸ್ಯಾರ ಅಂತ ಹೇಳುದು ಹಿಂದಕ್ಕೆ ಮಾಡಿಸಿದ್ರು ಅವೆಲ್ಲ ಹೋದವಲ್ರಿ ಸೋಲಾಪುರದಿಂದ ಮಾಡಿಸಿದ್ರು ಅಲ್ಲ ಅದಕ್ಕೆ ಅವರು ಅವ್ರಿಗೆ ಎಷ್ಟು ವಿಷ ತುಂಬೈತಿ ತಿಳ್ಕೊರಿ ಪಕ್ಷದವ್ರೆ ಪಕ್ಷದ ಬಗ್ಗೆ ಹೇಳ್ತಾರ ಬೇರೆ ಪಕ್ಷದವ್ರು ಹೇಳಿ ಅವ್ರು ಹೇಳುದು ಸಜಿಕೈತಿ ಹೇಳಿ ಅವ್ರು ಏನೇನೋ ಗೆಸ್ ಮಾಡಿ ಹೇಳಿ ಆದ್ರೆ ಈ ಪಕ್ಷದೊಳಗೆ ಇದ್ದೇ ಇವ್ರು ಇವ್ರಿಗೆ ಮಾಡ್ತಾರಲ್ರಿ ಬಸನಗೌಡರು ನೋಡ್ರಿ ಇನ್ನೊಂದು ಉದ್ದೇಶ ಏನದ ಬಸನಗೌಡರದು ನನ್ನ ಬಹಳ ಸಮೀಪದಿಂದ ನೋಡಿನ ಒಳಗೊಂದು ಹೊರಗೊಂದು ಇಟ್ಕೊಂಡು ನಮ್ಮ ಕೂಡ ಇರ್ಬೇಡಿರ್ತಾರ ಸ್ವಚ್ಛ ಇರ್ರಿ ನೀವು ಬಿಜೆಪಿಗೆ ಇರೋದಿಲ್ಲ ಬಿಜೆಪಿಗೆ ಇರ್ರಿ ಬಿಜೆಪಿನೇ ಮಾಡಿ ಎಂದೂ ಯಾವ ಕಾಲಕ್ಕೂ ಬಿಜೆಪಿ ವಿರೋಧ ಮಾಡತ್ತ ನನಗಂತರೂ ಕೇಳಿಲ್ಲ ಅವ್ರ ಕಡೆಯಿಂದ ಬಯಲಿ ಬಂದಿದ್ದು ಮತ್ತೆ ಇದು ಯಾರು ನಿಷ್ಠಾವಂತ ತೋರಿಸ್ತದ್ರಿ ಇವ್ರು ಇರೋದು ಬಿಜೆಪಿಯಾಗ ಪದಾಧಿಕಾರಿಗಳು ಬಿಜೆಪಿಯಾಗ ಮತ್ತು ಕೆಲಸ ಮಾಡೋದು ವಿರೋಧ ಪಕ್ಷದ್ದು ಎಲ್ಲಿದ್ದಾನೆ ದಪ್ಪಕೊಂಡ್ರಿ ಈಗ ಚಾಡಿ ಹೇಳ್ಕೋತ ಚಾಡಿ ಹೇಳ್ಕೋತ ಚಾಡಿ ಹೇಳ್ಕೋತ ಎಲ್ಲಿ ಕೇಂದ್ರಕ್ಕೆ ಹೋಗಿ ಮುಟ್ಟಿಸಿದ್ರು ಕೇಂದ್ರದೊಳಗೆ ಅವ್ರಿಗೆ ಈಗ ಗೊತ್ತಾಯ್ತು ಈಗ ಸತ್ಯಾಂಶ ಏನು ಅನ್ನೋದು ಈಗ ಗೊತ್ತಾಗಲಕತ್ತೈತಿ ಯಾಕಂದ್ರೆ ಅಲ್ಲಿ ಒಬ್ರು ಯಾರು ಹೇಳೋರು ಬೇಕಲ್ಲ ಇವ್ರನ್ನ ಕರೆದು ಕೇಳಿದ್ರು ಎಲ್ಲ ಈ ಗೊತ್ತಿರ್ಲಿ ನಿಮ್ಗೆ 2018 ಬಸನಗೌಡರ ಸ್ವತಃ ಅಮಿತ್ ಶಾ ಅವರೇ ಕರೆದ್ದು ಇದೆಲ್ಲ ಮಾಧ್ಯಮದವ್ರಿಗೆ ಗೊತ್ತದೆ ಹಿರಿಯ ರಾಜ್ಯ ರಾಷ್ಟ್ರ ನಾಯಕಿ ಅಲ್ಲ ನಾನು ಇದ್ದೆ ಕರೆದು ಅವ್ರನ್ನ ಫೈನಲ್ ಮಾಡಿದವ್ರೆ ಅವ್ರೆ ನೋಡ್ರಿ ನಾನು ಇದ್ದೆ ಇವ್ರು MLC ಆಗಿದ್ರು ಅರುಣ್ ಜೇಟ್ಲಿ ಅವ್ರಿಗೆ ಭೇಟಿಯಾಗಿ ಹೋಗಿ ಭೇಟಿ ಆದಾಗ ಅರುಣ್ ಜೇಟ್ಲಿ ಅವ್ರು ಹೇಳಿದ ವಿಷಯ ಈಗ ಗೌಡ್ರೆ ಹೇಳ್ಯಾರ ಅಂದ್ಬಿಟ್ಟು ನನಗೆ ಹೇಳ ನಾ ಹೇಳ್ಬೇಕತ್ತೀನಿ ಅರುಣ್ ಜೇಟ್ಲಿ ಅವ್ರು ಹೇಳಿದ್ರು ಪಾಟೀಲ್ ನೀವು ಪಕ್ಷಕ್ಕೆ ಬರಬೇಕು ಯಾಕೆ ಬಿಟ್ಟು ಪಕ್ಷೇತರಾಗಿ ಹೋದ್ರಿ ಅಂದ್ರು ಇಲ್ಲ ನನಗೆ ಹಿಂಗೆ ಮೋಸ ಮಾಡಿದ್ರು ಟಿಕೆಟ್ ಕೊಡ್ತೀವಿ ಅಂತ ಕೊಡಲಿಲ್ಲ ಅದಕ್ಕೆ ನಾ ಪಕ್ಷೇತ್ರ ನಿಂತೀನಿ ಜನ ಒತ್ತಾಯಕ್ಕೆ ಆರಿಸಿ ಬಂದೀನಿ ನೀವು ಪಕ್ಷಕ್ಕೆ ಬರಬೇಕು ಪಕ್ಷಕ್ಕೆ ಬರೋದಾದ್ರೆ ಅಲ್ಲಿ ಕೇಂದ್ರ ರಾಜ್ಯದೊಳಗೆ ಯಡಿಯೂರಪ್ಪನ ಮುಖ್ಯಮಂತ್ರಿ ಅಂತ ಘೋಷಣಾ ಮಾಡಿ ನೀವು ಅವ್ರನ್ನ ಅಧ್ಯಕ್ಷ ಮಾಡಿದ್ರೆ ನಾ ಬರ್ತೀನಿ ಅವಾಗ BJP ಬರ್ತೈತಿ ಅಲ್ಲಿ ತನಕ ಬರೋದಿಲ್ಲ ಅಂತೇಳಿ ಖಡಾಖಂಡಿತವಾಗಿ ಮೊಟ್ಟ ಮೊದಲನೇ ಶಬ್ದ ಹೇಳಿದವರು ಬಸನಗೌಡರು ಅದು ಆದ ನಂತರ ಅವತ್ತೇ ಸೇಮ್ ಡೇ ಯಡಿಯೂರಪ್ಪನವರು ಅಲ್ಲೇ ಇದ್ರು ಕರ್ನಾಟಕ ಭವನದಾಗ
ಅವತ್ತೇ ಭೇಟಿಯಾಗಿ ಈ ವಿಷಯ ಅವ್ರಿಗೆ ಗೊತ್ತಾದ ಬಳಿಕ ಅವ್ರಿಗೆ ಒಂದು ತಾಸು ಚರ್ಚೆ ಮಾಡಿ, ಒಂದು ತಾಸು ಚರ್ಚೆ ಮಾಡಿದ ಬಳಿಕ ಮುಂದೆ ಒಂದು ತಿಂಗಳದೊಳಗೆ ಅವ್ರು ಹೇಳಿದ್ರು ನಾವು ಮೂರು ಮಂದಿ ಕೂಡಿ ಮಾತಾಡೇವಿ, ಅಮಿತ್ ಶಾ ಅವರು ಪ್ರಧಾನಮಂತ್ರಿ ನಾನು ಮೂರು ಕೂಡಿ ಮಾತಾಡೇವಿ, ಡಿಸೈನ್ ಅದನ್ನ ಒಂದು ತಿಂಗಳೊಳಗೆ ಮಾಡ್ತೀವಿ. ನಿಮ್ಮ ಅನಂತಕುಮಾರ್ ಅವ್ರಿಗೆ ಏನ ತನಕ ಆ ವಿಷಯ ಗೊತ್ತಿಲ್ಲ ಇದನ್ನು ಹೇಳಿದರು. ಇದೆಲ್ಲ ಹೇಳಿದ್ದನ್ನ ಗೌಡ್ರು ನಿನ್ನೆ ಇಲ್ಲಿ ತನಕ ಅವ್ರು ಬಾಯಿ ಬಿಟ್ಟಿಲ್ಲ ಎಂದು ಹಿಂಗೆ ಹೇಳಿ ಅಂತೇಳಿ. ಯಡಿಯೂರಪ್ಪಗೆ ಅದು ಭಾಳ ಉಪಕಾರ ಐತ್ರಿ, ಯಾರು ಧ್ವನಿ ಎತ್ತಿಲ್ಲ. ಇವರು ನೋಡ್ರಿ, ಯಡಿಯೂರಪ್ಪ ಕೆ ಜಿ ಪಿಗೆ ಹೋಗ್ಲಕ್ಕೆ ಕಾರಣ ಯಾರ್ರಿ? ಇದೇ ಇವರು ಅವ್ರ ಹಿತೈಷಿಗಳೇ ಎಲ್ಲರೂ. ಅದನ್ನು ನಾ ಮಾತಾಡಿದ್ದು ಹೇಳ್ತೇನೆ, ನಿಮಗೇನು ಅನ್ಸಂಗಿಲ್ಲ, ಇವೆಲ್ಲ ಹೋಗಿ ಮಾತಾಡಿರ್ಬೇಕು. ನಿರಾಣಿ ಅವ್ರ ಮನೆಯಾಗೆ ಕೂತಿದ್ದೆ ನಾವು. ಸಿದ್ದೇಶ್ ಅವರು ಉಮೇಶ್ ಕತ್ತಿ ಅವರು ತಿರ್ಕೊಂಡಾರ ಇವತ್ತು. ಅವರು ನಿರಾಣಿ ಅವರು ನಾಲ್ಕ ಮಂದಿದ್ದೀವಿ, ಊಟ ಮಾಡ್ಲಕ್ಕತ್ತಿದ್ದೀವಿ. ಈಗ ಯಡಿಯೂರಪ್ಪನವರು ಏನು ಯಾರು ಹೇಳಿದ್ರು ಕೇಳೋರು, ಈ ಪಕ್ಷ ಬಿಪ ಇದು ಮಾಡೋನಲ್ಲಕತ್ತಾರ ಹಾಂಗೆ ಹಿಂಗೆ ಎಲ್ಲ ಹೇಳಿದ್ರು ಇವರು, ಯಾರು ಹೋಗ್ತಾರ ಹಂಗೆ. ನಾನು ಕೇಳಿ ಬೇಜಾರಾಗಿ ನಾನೇ ತಡ್ಕೊಳಾರ್ದು ಕಂದೆ, ಅಲ್ರಿ ನೀವು ಇಷ್ಟೆಲ್ಲ ವಿರೋಧ ಮಾತಾಡ್ತೀರಿ, ಮತ್ತು ಯಡಿಯೂರಪ್ಪ ಅವ್ರಿಗೆ ಬ್ಯಾಡ ಅಂತ ಹೇಳಬೇಕಿಲ್ಲ. ಇಷ್ಟೆಲ್ಲ ನಿಮ್ಮ 70 ಮಂದಿನ ನಂಬಿಕೊಂಡು ಅವರು ಪಕ್ಷ ಕಟ್ಲಕತ್ತಾರ ಬೇರೆದು, ಮತ್ತು ನೀವೇ ಹೋಗಂಗಿಲ್ಲ ಅಂದ್ರೆ ಅದನ್ನು ಹೇಳಬೇಕಿಲ್ಲ. ನಾನು ಯಾರು ಹೇಳವ್ರಿ ಹೇಳಿ ಬಂದು ಚೀಲ್ಸ್ಕೊಂಡು ಬಂದೀನಿ ಅಂತ ನಿರಾಣಿ ಅವರು ಅಂದರು. ಅದಕ್ಕೆ ಉಮೇಶ್ ಕತ್ತಿಯವ್ರು ಏನಂದ್ರು, ಗೌಡ್ರ ಬೃಹತ್ ನೀರಾವರಿ ಬೃಹತ್ ಕೈಗಾರಿಕೆ ಪೂರಾ ತಲೆ ಕೆಡಿಸ್ಯಾರ ಅವ್ರನ್ನ ಯಡಿಯೂರಪ್ಪರನ್ನ. ಇವರೆಲ್ಲ ನಾವು ಹಿಂದಿರ್ತೀವಿ ಪಕ್ಷ ಕಟ್ಟು ಅಂತೇಳಿ, ಆದ ಕಾರಣ ಅವ್ರು ಒದ್ದಾಡ್ಲಾಕತ್ತಾರ. ನಾ ಹಂಗಿದ್ರೆ ಒಂದು ಕೆಲಸ ಮಾಡ್ರಿ, ಮೋಸ ಮಾಡಬೇಡ್ರಿ. ನಿಮ್ಮ ನಂಬ್ಕೊಂಡದಾರ ಅವರು, ನಿಮಗೆ ಯಾರಿಗೆ ಹೇಳೋದಾಗಲಿಲ್ಲ ಅಂದ್ರೆ 70 ಮಂದಿ ಒಂದು ನಿರ್ಣಯ ಮಾಡಿ ಸಹಿ ಮಾಡಿ ಲೆಟರ್ ಮುಂದೆ ಇಟ್ಟು ಬಿಡ್ರಿ, ಯಾರು ಮಾತಾಡಬೇಡ್ರಿ. ಅದ್ರ ನೋಡ್ಕೊಂಡು ಅವ್ರು ಏನ್ ಯಾಕೆ ಮಾಡೋಲ್ ರೊಕ್ಕ? ಇಷ್ಟೆಲ್ಲ ಮಾತಾಡೀನ್ರಿ ನಾ ಯಾರ ಮುಂದ್ರೆ ಹೇಳೀನಿ, ನಿಮ್ಮ ಮುಂದೆ ಯಾರ ಒಂದು ಹೇಳೀನಿ ಇದನ್ನೆಲ್ಲ, ಇಷ್ಟೆಲ್ಲ ನಾ ಅಂದಿನಿ ಅವಾಗ. ಅಂದ್ರು ಸಹಿತ ಇಲ್ಲ ಅಂದ್ರು. 8 ಮಂದಿ ಬಂದ್ರಿ, ಇವರೆಲ್ಲ ಕೆ ಜಿ ಪಿ ಬಾಗಲಕೋಟೆಗೆ ಬರ್ತಾನ, ಕೆ ಜಿ ಪಿ ಇದ್ರು ಬಾಗಲಕೋಟೆಯಿಂದ ಬಾಗಾವಕ್ಕೆ ಹೋಗೋದ್ರಾಗ ಬಿ ಜೆ ಪಿ ಆದರು. ಅಲ್ಲ ನಮಗೆ ನಾವು ನಿಮ್ಮ ತಾಕತ್ತು ಮಾಡ್ದೈತಿ, ಹೆಂಗೋ ಮಾಡಿರಿ, ಮಂತ್ರಿ ಆಗಿರಿ, ಏನೇನೋ ಆಗಿರಿ, ಮುಖ್ಯಮಂತ್ರಿ ಆಗ್ಬೇಕಿತ್ರಿ, ಆಗ್ರಿ. ಅದ್ರ ವಿಷಯ ನಮಗೂ ಗೊತ್ತಿರ್ತೈತಲ್ಲ, ನೀವೇನು ಮಾಡಿದ್ರಿ ಬಿಟ್ಟಿರಿ ಅನ್ನೋದು. ಅದಕ್ಕೆ ಬದಲಾವಣೆ ಮಾಡ್ಬೇಕಾಗಿತ್ತಾರ. ಈ 70 ಮಂದಿ ಕೂತು ಬೆಟ್ಟಿಯಾಗಿ ಕೂತಿದ್ರಂದ್ರೆ ಅವತ್ತೇ ಯಡಿಯೂರಪ್ಪ ಮತ್ತೆ ಮುಖ್ಯಮಂತ್ರಿ ಹಾಕಿದ್ರು. 40-50 ಸೀಟ್ ಬರ್ತಿದ್ವು ಇವರೆಲ್ಲ ಕೂತಿದ್ರಂದ್ರೆ. ಅದಕ್ಕೆ ಮೋಸ ಮಾಡೋರು ಬೆನ್ನ ಹಿಂದೆ ಇರ್ತಾರ್ರಿ. ಬಸನಗೌಡರಿಗೆ ಅದು ತಡ್ಕೊಳಕ್ಕಾಗೋದಿಲ್ಲ, ಬೆನ್ನ ಹಿಂದೆ ಇದ್ದವನ ತಡ ಬೇದ್ ಬಿಡ್ತಾರ. ಹಿಂಗ ಇದೇಷ್ಟೇ ಪರಾಕ, ಮತ್ತೇನಿಲ್ಲ, ಸ್ವಭಾವ ಐತೆ. ಅದಕ್ಕೆ ಯಾರೇನು ಮಾಡ್ಲಾಕತ್ರಿ? ನಾವು ಏನಾರ ಬಿಡ್ರಿ, ಹೋಗ್ಲಿ ಬಿಡ್ರಿ, ಅವಾಗ ಯಾಕೆ ಬೇಯ್ಲಕ್ ಹೋಗಿದ್ರಿ ಅಂತಂದ್ರೆ ನಿಮ್ಗೆ ಭಾಳ ಬೇಜಾರಾಗಿದ್ರೆ ಬರೋದು ಬಿಡ್ರಿ ನೀವು ಅಂತಾರ ಅನ್ಸ್ಕೊಂಡೇವಿ. ಇದನ್ನು ನಿಮ್ಗೆ ಭಾಳ ಬೇಜಾರ, ನೀವು ಬಿಟ್ಟು ಬಿಡ್ರಿ. ಅದಕ್ಕೆ ನಾವೇನಿದೀವಿ, ಸತ್ಯಾಂಶ 99% ಅದ, 1% ವೀಕ್ನೆಸ್ ಇದ್ದಿದ್ದು ಅದನ್ನೇ ತೊಗೊಂಡು ಜೆಂಡ ಹಚ್ಕೊಂಡು ಇರ್ತದ ಹೆಂಗ ನಮ್ಮ ಸಮಾಜಕ್ಕೆ ಇದು ಆಗೈತಿಲ್ಲ. ಎಲ್ಲರೂ ಮನಸ ಹೇಳಿ, ಸಮಾಜಕ್ಕೆ ಹೆಸರು ಬಂದಿದ್ದು ಅವರಿಂದು, ಅವ್ರಿಗೆ ಹೆಸರು ಬಂದದ. ಅದನ್ನ ನಾ ಹೇಳ್ತೀನಿ ಬಸನಗೌಡರು, ನಾನೇ ಹೇಳೀನಿ, ಸಮಾಜದಿಂದ ಸಮಾಜಕ್ಕೆ ಹೆಸರು ಆಗ್ಯದ, ನಿಮ್ಮಿಂದ ಸಮಾಜ ಎದ್ದತೆ, ಸಮಾಜದಿಂದ ನಿಮಗೂ ಹೆಲ್ಪ್ ಆಗಿದೆ ಅದು, ಇಲ್ಲತ್ತಿಲ್ಲ. ಆದ್ರೆ ಪ್ರಾಮಾಣಿಕತೆ ಮಾಡಿದ್ದಕ್ಕಾಗಿ ಇಷ್ಟೆಲ್ಲ ಐತಿ. ಸುಮ್ ಸುಮ್ಮನೆ ಇಲ್ಲದ ನೋಡ್ರಿ, ಗೋಳ ಮಾತಾಡೋದು ಗೋಳ ಮಾತಾಡೋದು ಮಾತಾಡ್ಕೋತ ಮಾತಾಡೋದು, ಇದೆಲ್ಲರೂ ಹೆಲ್ಪ್ ಹೇಳ್ತಾರಲ್ರಿ, ಡೋಂಗಿ ಮಾತಾಡ್ಬೇಡ್ರಿ, ಇದ್ದಿದ್ದ ಕರೆ ಮಾತಾಡಿರ್ತಾರ ಅವ್ರು, ಇದೇ ಜಗಳ. तो और खबरों के लिए देखते रहिए एवन न्यूज चैनल, द फेस ऑफ ट्रस्ट।